ಜ್ಯೋತಿ ಆಯಿತು ಗೃಹಲಕ್ಷ್ಮಿ ಯೋಜನೆಯ ಅಧೂರಿ ಲಾಂಚ್ ಕಾರ್ಯಕ್ರಮ ಇನ್ನಷ್ಟು ವಿಳಂಬ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ 24ನೇ ತಾರೀಕು ಅಂದ್ರೆ ಆಗಸ್ಟ್ 24ನೇ ತಾರೀಕು ನಾವು ಚಾಲನೆಯನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಲಬುರ್ಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ ಆಗಸ್ಟ್ 16ನೇ ತಾರೀಕು ಅಧೂರಿಯಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಲಾಂಚ್ ಮಾಡೋದಕ್ಕೆ ತಯಾರಿಯನ್ನ ಕೂಡ ಮಾಡ್ಕೊಳ್ಳಲಾಗಿತ್ತು ಬಟ್ ಈಗ ಇನ್ನಷ್ಟು ಆ ಡೇಟ್ ಮುಂದಕ್ಕೆ ಹೋಗಿದೆ ಒಂದು 8-10 ದಿನ ಮುಂದಕ್ಕೆ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆಗಸ್ಟ್ 24 ಕ್ಕೆ ಒಂದು ಟೆಂಟೇಟಿವ್ ಡೇಟ್ ಅನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಡೋ ಮೂಲಕ ಕೊಟ್ಟಿದ್ದಾರೆ ಗೃಹಜ್ಯೋತಿಯ ನಂತರ ಗೃಹಲಕ್ಷ್ಮಿ ಬಗ್ಗೆ ಕೂಡ ಸಾಕಷ್ಟು ಎಕ್ಸ್‌ಪೆಕ್ಟೇಷನ್ ಅನ್ನು ರಾಜ್ಯದ ಮಹಿಳೆಯರು ಇಟ್ಕೊಂಡಿದ್ದಾರೆ ಯಾವಾಗ 2000 ರೂಪಾಯಿ ನಮ್ಮ ಅಕೌಂಟ್ಗೆ ಬೀಳುತ್ತೆ ಅಂತ ಇನ್ನೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಈ ಲಾಂಚ್ ಕಾರ್ಯಕ್ರಮ ಅಂದ್ರೆ ಗೃಹಜ್ಯೋತಿ ಲಾಂಚ್ ಕಾರ್ಯಕ್ರಮದ ಸಂದರ್ಭದಲ್ಲೇ ಗೃಹಲಕ್ಷ್ಮಿಗೂ ಕೂಡ ನಾವು ಆಗಸ್ಟ್ 24ನೇ ತಾರೀಕು ಮುಹೂರ್ತವನ್ನ ನಿಗದಿ ಮಾಡ್ತಾ ಇರೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಡೀ 5 ಗ್ಯಾರಂಟಿಗಳಲ್ಲಿ ಅತಿ ಹೆಚ್ಚು ದುಡ್ಡು ಬೇಡುವಂತ ಯೋಜನೆಗಳಲ್ಲಿ ಒಂದು ಗೃಹಲಕ್ಷ್ಮಿ ಅದರ ಲಾಂಚ್ ಕಾರ್ಯಕ್ರಮಕ್ಕೆ ಪ್ರಿಯಾಂಕಾ ವಾದ್ರಾರನ್ನ ಕರೆಸಬೇಕು ಅನ್ನುವಂತ ಚಿಂತನೆ ಹಾಗೂ ತಯಾರಿಗಳೆಲ್ಲ ಕಾಂಗ್ರೆಸ್ ನಲ್ಲಿ ಆಗ್ತಾ ಇತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಇದಕ್ಕೆ ಬೇಕಾಗಿ ಇಲಾಖಾವಾರು ಅಧಿಕಾರಿಗಳ ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ದರು ಈ ಲಾಂಚ್ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿರಬೇಕು ಹಿಂದಿನ 3 ಯೋಜನೆಗಳ ಲಾಂಚ್ ಕಾರ್ಯಕ್ರಮಕ್ಕಿಂತ ಇದು ಇನ್ನಷ್ಟು ಸಕ್ಸೆಸ್ಫುಲ್ ಇನ್ನಷ್ಟು ಅದ್ಧೂರಿಯಾಗಿ ಇರಬೇಕು ಅಂತ ಹೇಳಿ ಒಂದು ಬ್ಲೂ ಪ್ರಿಂಟ್ ಅನ್ನು ರೋಡ್ ಮ್ಯಾಪ್ ಅನ್ನು ರೆಡಿ ಮಾಡ್ಕೊಳ್ತಾ ಇದ್ದರು ಬಟ್ ಈಗ ಸಿಕ್ತಾರೋ ಮಾಹಿತಿ ಪ್ರಕಾರ ಆಗಸ್ಟ್ 16 ರ ಬದಲಾಗಿ ಆಗಸ್ಟ್ 24ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಲಾಂಚ್ ಆಗುತ್ತಂತೆ ಯುವನಿಧಿ ಕತೆ ಏನು ಹಾಗಾದ್ರೆ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಕೊನೆ ಗ್ಯಾರಂಟಿ ಜಾರಿಗೆ ಮುಹೂರ್ತವನ್ನ ಕೂಡ ಫಿಕ್ಸ್ ಮಾಡಲಾಗಿದೆ ಡಿಸೆಂಬರ್ ನಲ್ಲಿ ಯುವನಿಧಿ ಯೋಜನೆಯನ್ನ ಜಾರಿಗೆ ತರ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಮಾಡಿದ್ದಾರೆ ಕಲಬುರ್ಗಿಯಲ್ಲಿ ಡಿಪ್ಲೊಮೋ ಮುಗಿಸಿದಂತಹ ವಿದ್ಯಾರ್ಥಿಗಳು ಅಂದ್ರೆ ಯಾರು ಉದ್ಯೋಗವನ್ನ ಅರಿಸ್ತಾ ಇರ್ತಾರೋ ಅವರಿಗೂ ಕೆಲಸ ಸಿಕ್ಕಿರಲ್ಲ ಅವರೆಲ್ಲರ ನೆರವಿಗೆ ಸರ್ಕಾರ ಬರುತ್ತೆ ಅಂತ ಹೇಳ್ಕೊಂಡಿದ್ರು ಬಟ್ ಆ ಸ್ಕೀಮ್ ಜಾರಿ ಬಗ್ಗೆ ಕೂಡ ಎಲ್ಲೂ ಮಾತಾಡಿರಲಿಲ್ಲ ಇದೇ ಮೊದಲ ಸಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯಾವಾಗ ಜಾರಿಗೆ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ನು 5ನೇ ಗ್ಯಾರಂಟಿ ಯುವ ನಿಧಿ 2022 23 ರಲ್ಲಿ ಪಾಸಾಗಿರತಕ್ಕಂತ ವಿದ್ಯಾರ್ಥಿಗಳು ಯಾರು ಗ್ರಾಜುಯೇಟ್ ಆಗ್ತಾರೆ ಇನ್ಕ್ಲೂಡಿಂಗ್ ಪ್ರೊಫೆಷನಲ್ ಕೋರ್ಸಸ್ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ ಅವರು 6 ತಿಂಗಳೊಳಗಡೆ ಕೆಲಸ ಸಿಕ್ಕದೇ ಹೋದರೆ ಮೋಸ್ಟ್ಲಿ ಡಿಸೆಂಬರ್ ಅಥವಾ ಜನವರಿನಲ್ಲಿ ನಿರುದ್ಯೋಗಿ ಪದವೀಧರರಿಗೆ 3000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ 2 ವರ್ಷದವರೆಗೆ 24 ತಿಂಗಳು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಿರುದ್ಯೋಗಿ ಯುವಕರಿಗೆ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1500 ರೂಪಾಯಿ ಕೊಡಬೇಕು ಅಂತ ಮಾಡಿದ್ದೀವಿ ಇದನ್ನು ಕೂಡ ಡಿಸೆಂಬರ್ ಕೊನೆ ಅಥವಾ ಜನವರಿನಲ್ಲಿ ಚಾಲನೆ ಕೊಡತಕ್ಕಂತ ಕೆಲಸವನ್ನ ಮಾಡುತ್ತೇವೆ